ಗೈಸ್ ಇನ್ನು ಒಂದು ಕ್ವೆಶ್ಚನ್ ಇದೆ ಇದಂತೂ ಪಕ್ಕಾ 6 ಮಾರ್ಕ್ಸ್ ಗೆ ಬರುವಂತ ಕ್ವೆಶ್ಚನ್ ಉಪೇಂದ್ರ ಇಸ್ ಅನ್ ಎಂಪ್ಲಾಯಿ ಆಫ್ ಜಿಂಕ್ ಕಂಪನಿ ಲಿಮಿಟೆಡ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಸೊ ಆನ್ಯುವಲ್ ಸ್ಯಾಲರಿ ಅವನು 2 ವರ್ಷಕ್ಕೆ ಕೊಟ್ಟಿದ್ದಾನೆ 22 ದು 23 ದು 23 ದು 24 ಆನ್ಯುವಲ್ ಸ್ಯಾಲರಿ 9 lakhs 9 lakhs ನಂಬರ್ ಆಫ್ ವರ್ಕಿಂಗ್ ಡೇಸ್ ಇನ್ ಎ ಇಯರ್ ಇಸ್ 300 300 ಲೀವ್ ಅಲೌಡ್ ಇಸ್ 10 ಡೇಸ್ 10 ಡೇಸ್ ಲೀವ್ ಟೇಕನ್ ಇಸ್ 7 ಡೇಸ್ ಅಂಡ್ 13 ಡೇಸ್ Unutilized leaves carry forward to the next year is 3 days and nil. Based on the past experience, company assumes that Mr. Upendra will avail unutilized leaves of 3 days in first year in the subsequent year. So, andre, ee varshad duddu next year ge barutte use maadkondilla andre. Comment on the accounting treatment proposed to be followed by a company and also past journal entries under IND AS 19 anta helidaru. ಈಗ ಇಲ್ಲಿ ಹೆಂಗ್ ಮಾಡೋದು ಮೆಜರ್ಮೆಂಟ್ ಆಫ್ ಎಂಪ್ಲಾಯೀಸ್ ಸಿ ಫಸ್ಟ್ 22 23 23 24 ಈ ತರ ಎರಡು ಕಾಲಂ ಹಾಕೋಣ ಎರಡು ಕಾಲಂ ಅಲ್ಲಿ ಫಸ್ಟ್ ಆನ್ಯುವಲ್ ಸ್ಯಾಲರಿ ಎಷ್ಟಿದೆ ಅಂತ ನೋಡೋಣ ಆನ್ಯುವಲ್ ಸ್ಯಾಲರಿ ಎರಡು ಕಡೆನು ಎರಡು ವರ್ಷನೋ ವರ್ಷಕ್ಕೆ ಅವನಿಗೆ 9 lakh 9 lakh ಬರುತ್ತೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಡೇಸ್ ಎರಡು ಕಡೆನೋ 300 ಡೇಸ್ ಇನ್ನ ನಂಬರ್ ಆಫ್ ಸ್ಯಾಲರಿ ಪರ್ ಡೇ ಇದು ಎ ಅನ್ಕೋಣ ಇದು ಬಿ ಅನ್ಕೊಂಡ್ರೆ ಎ ಡಿವೈಡೆಡ್ ಬೈ ಬಿ ಮಾಡಿದ್ರೆ ನಮಗೆ 3,000 ಪರ್ ಡೇ ಬರುತ್ತೆ 3,000 ಪರ್ ಡೇ ಬರುತ್ತೆ ಸಿ ಹೌ ಮೆನಿ ಲೀವ್ಸ್ ಟೇಕನ್ ಇಲ್ಲಿ 7 ದಿನ ತಗೊಂಡಿದ್ದಾನೆ ಇಲ್ಲಿ 13 ದಿನ ತಗೊಂಡಿದ್ದಾನೆ ಅಲ್ಲಿಗೆ ಇಲ್ಲಿ 7 ದಿನ ತಗೊಂಡಿರೋದಕ್ಕೆ 3 ದಿನದ ದುಡ್ಡು ಹೌದಾ ಅವನಿಗೆ ನೆಕ್ಸ್ಟ್ ಇಯರ್ ಬರುತ್ತೆ ಇಲ್ಲಿ 10 ದಿನ ತಗೊಂಡ್ಬೇಕಾಗಿರೋದು 13 ದಿನ ತಗೊಂಡಿದ್ದಾನೆ 3 ದಿನ ಕಟ್ಟು ಓಕೆನಾ ಹಾಗಾದ್ರೆ ಹೆಂಗೆ ಏನು ಅಂತ ಯೂಸ್ ಮಾಡೋಣ ಈಗ ಲೀವ್ಸ್ ಅನ್ಅವೈಲ್ ಅಂದ್ರೆ ಏನು ನಾಟ್ ಟೇಕನ್ ಇಲ್ಲಿ 3 ಡೇಸ್ ಇಲ್ಲಿ 1 ದಿನ ಇಲ್ಲ ಎಲ್ಲಾ ದಿನ ಇನ್ನು ಎಕ್ಸೆಸ್ ತಗೊಂಡ್ಬಿಟ್ಟಿದ್ದಾನೆ ಕರೆಕ್ಟಾ ಹಾಗಾದ್ರೆ ನಂಬರ್ ಆಫ್ ಡೇಸ್ ವರ್ಕ್ ನೋಡಿ 300 ದಿನದಲ್ಲಿ 10 ದಿನ ಲೀವ್ ತಗೊಂಡ್ರೆ 290 ದಿನ ಕೆಲಸ ಮಾಡಬೇಕು ಇಲ್ಲಿ ಎಷ್ಟು ದಿನ ತಗೊಳ್ಬೇಕು 290 ದಿವಸ ತಗೊಳ್ಬೇಕು ಕರೆಕ್ಟ್ ಮಾಡಿ ಕೆಲಸ ಮಾಡಬೇಕು ಆದ್ರೆ ನಂಬರ್ ಆಫ್ ಡೇಸ್ ಟು ಬಿ ವರ್ಕ್ ನಂಬರ್ ಆಫ್ ಡೇಸ್ ಆಕ್ಚುಲಿ ವರ್ಕ್ ಇಲ್ಲಿ 3 ದಿನ ಜಾಸ್ತಿ ಕೆಲಸ ಮಾಡಿದ್ದಾನೆ ಇಲ್ಲಿ 3 ದಿನ ಕಡಿಮೆ ಮಾಡಿದ್ದಾನೆ ಕರೆಕ್ಟಾ ಸೊ ಇದು ಟು ಬಿ ವರ್ಕ್ ಅಂದ್ರೆ ಇಷ್ಟು ದಿನ ಕೆಲಸ ಮಾಡಬೇಕಾಗಿತ್ತು ಇಷ್ಟು ದಿನ ಕೆಲಸ ಆಕ್ಚುಯಲ್ ಆಗಿ ಮಾಡಿದ್ದಾನೆ ಹಾಗಾದ್ರೆ ಟೋಟಲ್ ಸ್ಯಾಲರಿ ಎಕ್ಸ್ಪೆನ್ಸಸ್ 9 lakh rupees ಪ್ಲಸ್ ಲೀವ್ ಅಮೌಂಟ್ 3,000 rupees ಪರ್ ಡೇ ಇಂಟು 3 ಡೇಸ್ ಎಷ್ಟು ಬರುತ್ತೆ 9,000 ಇವನ್ಗೆ 9 lakh rupees ಇದರಲ್ಲಿ ಲೀವ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ 3,000 ಇಂಟು 3 9,000 rupees ನ ಮೈನಸ್ ಮಾಡ ಇಲ್ಲಿ ಪ್ಲಸ್ ಮಾಡ ಹಾಗಾದ್ರೆ ಎಷ್ಟೆಷ್ಟು ಬರುತ್ತಪ್ಪ ಅಂತಂದ್ರೆ ಇವನ್ಗೆ 9,09,000 ಇವನ್ಗೆ 8,91,000 ಇದು ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಅನ್ನ ಮೆಷರ್ ಮಾಡಿರ್ತಕ್ಕಂಥದ್ದು ಆನ್ಯುಲಿ ಟು ಬಿ ಪೇಡ್ ಆರ್ ಟೋಟಲ್ ಸ್ಯಾಲರಿ ಎಕ್ಸ್ಪೆನ್ಸಸ್ ಹಾಗಾದ್ರೆ ಜರ್ನಲ್ ಎಂಟ್ರಿ ಏನ್ ಕೊಡ್ತೀವಿ ಫಸ್ಟ್ ಇಯರ್ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಫಸ್ಟ್ ಇಯರ್ ಅಲ್ಲಿ 9,09,000 paid absence liability is 9,000
and actual amount paid as a salary, annual salary is 9 lakhs. ಇದು ಫಸ್ಟ್ ಇಯರ್ ಅಲ್ಲಿ ಕೊಡ್ತಕ್ಕಂತ ಜರ್ನಲ್ ಎಂಟ್ರಿ. ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಕೊಡ್ಬೇಕಾದ್ರೆ ಇದು ಫಸ್ಟ್ ಇಯರ್ಗೆ ಅವನಿಗೆ ಸ್ಯಾಲ್ರಿ ಕೊಡ್ತೀವಿ. ಫಸ್ಟ್ ಇಯರ್ ಅಲ್ಲಿ ಏನ್ ಕೊಟ್ಟಿದ್ದೀವಿ? ಸ್ಯಾಲ್ರಿ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ ಸ್ಯಾಲ್ರಿ ಇವನಿಗೆ? 9 ಲಕ್ಷ ಕೊಟ್ಟಿದ್ದೀವಿ. ಬೋನಸ್ ಏನಂತ ಹೇಳ್ತೀವಿ? ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ ಹೇಳಿ. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಸೆಕೆಂಡ್ ಇಯರ್ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಡ್ಬೇಕು? 8,91 ನೇ ಕೊಡ್ಬೇಕು. ಯಾಕೆಂದ್ರೆ 3 ದಿನ ಕಡಿಮೆ ಆಗಿದ್ದಾರೆ ಸೆಕೆಂಡ್ ಇಯರ್ಗೆ. ಹೋದ ವರ್ಷದ ಬೋನಸ್ ಈ ವರ್ಷ ಎಷ್ಟು ಬರ್ತಾ ಇದೆ? 9,000 ಬರ್ತಾ ಇದೆ. ಅಲ್ಲಿಗೆ ಈ ವರ್ಷ ಟೋಟಲ್ ಎಷ್ಟು ತಗೊಳ್ತಾ ಇದ್ದಾನೆ? 9 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾನೆ. ಅಂದ್ರೆ ಹೋದ ವರ್ಷದ ಬೋನಸ್ ಈ ವರ್ಷ ಕೊಟ್ಟಿದ್ದೀವಿ, ಹೋದ ವರ್ಷದ 9 ಲಕ್ಷ ರೂಪಾಯಿ ಆನ್ಯುವಲ್ ಸ್ಯಾಲರಿನ ಕೊಟ್ಟಿದ್ದೀವಿ. ಫುಲ್ ಕ್ಲೋಸ್ ಮಾಡ ಸಾಕು. ಇಷ್ಟು ನೋಡ್ಕೊಂಡ್ರೆ ಸಾಕು. ಇದು ಗ್ಯಾರಂಟಿ 6 ಮಾರ್ಕ್ಸ್ ಬರುವಂತ ಕ್ವಶನ್, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ.